ಯಜಮಾನ ಚಿತ್ರ ಎಲ್ಲಾ ರೀತಿಯ ಮನೋರಂಜನೆಯ ಅಂಶಗಳ ಮಿಶ್ರಣ. ಬೇಳೆ ಬೆಳೆದ ರೈತನೇ ನಿಜವಾದ ಯಜಮಾನ ಅಂತ ಹೇಳುವ ಈ ಸಿನಿಮಾ ಕೆಲ ಸೂಕ್ಷ್ಮ ವಿಷಯಗಳನ್ನ ಕಮರ್ಷಿಯಲ್ ಶೈಲಿಯಲ್ಲಿ ಹೇಳಿಕೊಂಡಿದೆ. ಮಜಾ ನೀಡೋ ಹಾಡು, ಥ್ರಿಲ್ ನೀಡುವ ಫೈಟುಗಳ ಜೊತೆ ಜೊತೆಗೆ ಫ್ಯಾಮಿಲಿ ಹಾಗೂ ಊರಿನ ಕತೆ ಇರುವ ಯಜಮಾನ ದರ್ಶನ್ ಅಭಿಮಾನಿಗಳಿಗೆ ಮೋಸ ಮಾಡಿಲ್ಲ. ಇನ್ನು ಹುಲಿದುರ್ಗದಲ್ಲಿ ರೈತರು ತಾವೇ ಬೇಳೆ ಬೆಳೆದು ಎಣ್ಣೆ ತಯಾರಿಸ್ತಾರೆ. ಒಮ್ಮೆ ಅಲ್ಲಿಗೆ ಗೋಲ್ಡನ್ ಈಗಲ್ ಎಂಬ ದೊಡ್ಡ ಕಂಪನಿ ರೈತರ ಎಣ್ಣೆಯನ್ನ ತೆಗೆದುಕೊಳ್ಳಲು ಬರುತ್ತೆ. ಇದನ್ನು ಕೃಷ್ಣ ಅಂದ್ರೆ ದರ್ಶನ್ ವಿರೋಧ ಮಾಡ್ತಾರೆ. ನಂತರ ಇಂತಹ ಕಂಪನಿ ಎದುರು ಕೃಷ್ಣನ ನಂದಿ ಬ್ರ್ಯಾಂಡ್ ಎಣ್ಣೆ ಹೇಗೆ ಗೆಲ್ಲುತ್ತೆ ಎನ್ನುವುದೇ ಚಿತ್ರದ ಕಥೆಯಾಗಿದೆ. ಊರಿನ ನಾಯಕ ಹುಲಿಯ ಎಣ್ಣೆ ಸಂಘದ ಅಧ್ಯಕ್ಷ. ಬಾಲ್ಯದಲ್ಲಿಯೇ ಕೃಷ್ಣ ನಿಮ್ಮ ಮಗಳು ಕಾವೇರಿನು ನಂದೇ, ಬೆಂಚ್ಕಾರು ನಂದೇ ಅಂತ ಹೇಳಿರ್ತಾರೆ. ಊರಿನ ಜನರ ಕಷ್ಟದಲ್ಲಿ ಯಜಮಾನನಿಗಾಗಿ ಮುಂದೆ ನಿಲ್ಲುವ ಕೃಷ್ಣ ಮುಂದೆ ಮುಂಬೈ ಆಯಿಲ್ ವ್ಯವಹಾರದಲ್ಲಿ ಸುಲ್ತಾನ ಆಗ್ತಾರೆ. ತಮ್ಮ ಊರಿನ ರೈತರನ್ನ ಯಜಮಾನ ಮಾಡ್ತಾರೆ. ಇನ್ನು ದರ್ಶನ್ ಈ ಸಿನಿಮಾದಲ್ಲಿ ಮಾಸ್ ಪ್ರೇಕ್ಷಕರಿಗೆ ಮಾಸ್ ಹೀರೋ ಆಗಿ, ಕ್ಲಾಸ್ ಪ್ರೇಕ್ಷಕರಿಗೆ ಮನೆ ಹುಡುಗನಾಗಿ ಇಷ್ಟ ಆಗ್ತಾರೆ. ಕೃಷ್ಣ ಪಾತ್ರದಲ್ಲಿ ದರ್ಶನ್ ಸರಳತೆ ಶ್ರೀಮಂತನಾಗಿ ಕಾಣಿಸಿಕೊಳ್ಳುತ್ತಾರೆ. ಈ ಸಿನಿಮಾದಲ್ಲಿ ಅವರ ಡ್ಯಾನ್ಸ್ ಕೂಡ ಸಖತ್ತಾಗಿದೆ. ದರ್ಶನ್ ನಟನೆ ನೋಡಿದ ಮೇಲೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ದಾಸ ಅಭಿಮಾನಿಗಳಿಗೆ ಖಾಸವಾಗಿದ್ದಾರೆ. ಇನ್ನು ಕಾವೇರಿ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಇಷ್ಟ ಆಗ್ತಾರೆ. ಮೊದಲ ಬಾರಿಗೆ ಹಳ್ಳಿ ಹುಡುಗಿಯಾಗಿ ಕಾಣಿಸಿಕೊಂಡಿರುವ ಅವರು ತಮ್ಮ ವಯ್ಯಾರದ ಮೂಲಕ ಮೋಡಿ ಮಾಡುತ್ತಾರೆ. ಗಂಗಾ ಆಗಿ ತಾನ್ಯ ಹೋಪ್ ಕಾಣಿಸಿಕೊಂಡಿದ್ದಾರೆ. ಅಲ್ಲಿ ಅವರದು ನ್ಯೂಸ್ ರಿಪೋರ್ಟರ್ ಪಾತ್ರ, ಆದ್ರೆ ಇದೇ ಗಂಗಾ ಬಸಣ್ಣಿಯಾಗಿ ಕುಣಿತಿದ್ದಾರೆ. ಮಿಠಾಯಿ ಸೂರಿ ಸಿಹಿಯಾಗಿದ್ದಾರೆ. ವಿಲ್ಲನ್ ಠಾಕೂರ್ ಅನೂಪ್ ಸಿಂಗ್ ಅಬ್ಬರ ನೋಡಲೇಬೇಕು. ಉಳಿದಂತೆ ದೇವರಾಜ್, ರವಿಶಂಕರ್, ದತ್ತಣ್ಣ, ಸಾಧು ಕೋಕಿಲ, ಸಂಚು ಬಸಯ್ಯ, ಹೀಗೆ ಎಲ್ಲಾ ಪಾತ್ರಗಳು ಅಚ್ಚುಕಟ್ಟಾಗಿದೆ. ಇನ್ನು ಯಜಮಾನ ಸಿನಿಮಾದ ತೆರೆ ಹಿಂದಿನ ಸುಲ್ತಾನ ಹರಿಕೃಷ್ಣ. ಅವರ ಸಂಗೀತದ 5 ಹಾಡುಗಳು ಹಿಟ್ ಆಗಿವೆ. ವಿಶೇಷವಾಗಿ ಹಿನ್ನೆಲೆ ಸಂಗೀತ ಸಿನಿಮಾದ ಜೊತೆಗೆ ಪ್ರೇಕ್ಷಕರ ಸುಖಕರ ಪ್ರಯಾಣಕ್ಕೆ ಸಹಾಯ ಮಾಡಿದೆ. ಹಿನ್ನೆಲೆ ಸಂಗೀತದಿಂದ ದೃಶ್ಯಗಳು ಇನ್ನಷ್ಟು ಪರಿಣಾಮಕಾರಿಯಾಗಿವೆ. ಸಂಗೀತ ಮಾತ್ರವಲ್ಲದೆ ನಿರ್ದೇಶಕನಾಗಿಯೂ ಕೂಡ ಹರಿಕೃಷ್ಣ ಚಪ್ಪಾಳೆ ಪಡೆದುಕೊಂಡಿದ್ದಾರೆ. ಇನ್ನು ಮಾಸ್ ಸಿನಿಮಾದಲ್ಲಿ ಡೈಲಾಗ್ಗಳು ಉಪ್ಪಿನಕಾಯಿಯಂತೆ ಇದೆ. ಈ ಸಿನಿಮಾದಲ್ಲಿ ದರ್ಶನ್ ಬಾಯಿಂದ ಸಾಕಷ್ಟು ಸೂಪರ್ ಡೈಲಾಗ್ಗಳು ಬರ್ತವೆ. ಅಂತಹ ಪ್ರತಿ ಡೈಲಾಗ್ಗಳು ಕೂಡ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡೆಯುತ್ತಿದೆ. ಸ್ವಂತ ಬ್ರ್ಯಾಂಡು ಎ ಕ್ಯಾಡ್ಬರೀಸ್, ಈ ಎಲ್ಲಾ ಡೈಲಾಗ್ಗಳು ಯಾರಿಗೆ ಹೇಳಿದ್ದು ಎನ್ನುವುದಕ್ಕೆ ಸಿನಿಮಾದಲ್ಲಿ ಉತ್ತರವಿದೆ. ಇನ್ನು ಸಿನಿಮಾದಲ್ಲಿ ಕೆಲವು ತಪ್ಪುಗಳು ಕೂಡ ಪ್ರೇಕ್ಷಕರಿಗೆ ತಿಳಿದು ಬರುತ್ತೆ. ಅನಗತ್ಯ ಕಾಮಿಡಿ ಸನ್ನಿವೇಶ, ಯಾವುದೇ ಹಿನ್ನೆಲೆ ಇಲ್ಲದೆ ಬಸಣ್ಣಿ ಹಾಡು ಬರುವುದು, ಸಿನಿಮಾ ಅವಧಿ ಜಾಸ್ತಿ ಇರುವುದು, ಅಗತ್ಯಕ್ಕಿಂತ ಹೆಚ್ಚು ಆಕ್ಷನ್ ದೃಶ್ಯಗಳು, ಹೀಗೆ ಕೆಲವು ತಪ್ಪುಗಳು ಸಿನಿಮಾದಲ್ಲಿದೆ. ಆದರೂ ಇದು ನೋಡಬಹುದಾದ ಸಿನಿಮಾವಾಗಿದೆ. 1.5 ವರ್ಷದಿಂದ ಕಾಯುತ್ತಿದ್ದ ದರ್ಶನ್ ಅಭಿಮಾನಿಗಳು ಮಿಸ್ ಮಾಡದೆ ಈ ಸಿನಿಮಾವನ್ನ ನೋಡಿ. ಹೆಚ್ಚು ವೈಭವೀಕರಣ ಇಲ್ಲದ ಸೀದಾ ಸಾದಾ ಯಜಮಾನ ಫ್ಯಾಮಿಲಿ ಸಮೇತ ನೋಡಬಹುದಾದ ಸಿನಿಮಾವಾಗಿದೆ. ಒಂದು ಒಳ್ಳೆಯ ಮನೋರಂಜನೆ ಸಿನಿಮಾ ಆಗುವ ಎಲ್ಲಾ ಲಕ್ಷಣ ಯಜಮಾನನಿಗೆ ಇದೆ. ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.